ಚಿಕ್ಕೋಡಿ ತಾಲೂಕಿನ ಗೋಡ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಕುರಿತು ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿದ್ದ ಕಾರಣ ಗ್ರಾಮ ಪಂಚಾಯಿತಿ ಎದುರು ರಾಮಸ್ಥರಿಂದ ಉಪವಾಸ ಸತ್ಯಾಗ್ರಹ. ಗೋಡ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಕುರಿತು ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದ ಕಾರಣ ಗ್ರಾಮ ಪಂಚಾಯಿತಿ ಎದುರು ಗ್ರಾಮಸ್ಥರಿಂದ ಉಪವಾಸ ಸತ್ಯಾಗ್ರಹ. ಗೋಡ್ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ 13ನೇ ಹಣಕಾಸಿನ ಅನುದಾನದಡಿಯಲ್ಲಿ ಸರ್ಕಾರದ ಹಣ ದುರುಪಯೋಗ ಮಾಡಿ ಭ್ರಷ್ಟಾಚಾರ ನಡೆದಿದೆ. ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಬೋಧ್ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕೂಡಿ ನ್ಯಾಯ ಸಿಗುವವರೆಗೆ ಪಂಚಾಯಿತಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗುವುದು ಎಂದು ಹೇಳಲಾಗಿತ್ತು. ಈ ಹಿಂದೆ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಕುರಿತು ಮೇಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ತಪ್ಪಿತಸ್ಥರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದರಿಂದ ನಿರಂತರ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೇವೆ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದರಿಂದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೇವೆ ಎಂದು ಬೋಸ್ ತಾಲೂಕ್ ಪಂಚಾಯಿತಿ ಸದಸ್ಯ ಪ್ರಕಾಶ್ ವಡ್ಡರ್ಕರ್, ಕುಪ್ಪಣ್ಣಟ್ಟಿ, ಅಜಿತ್ ಮಾಳಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಬೋಸ್ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ 13ನೇ ಹಣಕಾಸಿನ ಅನುದಾನ ಯೋಜನೆಯಲ್ಲಿ ಕೆಲವು ಕಾಮಗಾರಿಗಳನ್ನು ಅಳವಡಿಸಿಕೊಂಡಿದ್ದು ಸದರಿ ಕಾಮಗಾರಿಗಳಲ್ಲಿ ಸುಮಾರು 60-70% ಹಣ ದುರುಪಯೋಗ ಮಾಡಿರುತ್ತಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡಿ ಸುಮಾರು 60-70% ಕಾಮಗಾರಿಗಳಲ್ಲಿ ಒಂದು ಹಣದ ದುರುಪಯೋಗ ಮಾಡಿರ್ತಾರೆ, ಹಣ ದುರುಪಯೋಗ ಮಾಡಿದ್ದಾರೆ. ಅದರ ಕುರಿತು ಕಳೆದ ಒಂದು ತಿಂಗಳಾಯಿತು ಮೇಲಾಧಿಕಾರಿಗಳಿಗೆ ವರದಿನೂ ಕೂಡ ಸಲ್ಲಿಸಿದ್ದೀವಿ. ಆದರೆ ಇನ್ನೂವರೆಗೆ ಒಂದು ತಿಂಗಳಾದ್ರೂ ಕೂಡ ಅದರ ಬಗ್ಗೆ ಏನೂ ತನಿಖೆಯನ್ನು ಮಾಡಿರೋದಿಲ್ಲ. ಅದಕ್ಕಾಗಿ ನಾವು 8 ದಿವಸ ಮೊದಲು 21/1/2019 ಸದರಿ ವಿಷಯದ ಕುರಿತು ನೀವು ತನಿಖೆ ಮಾಡದೇ ಇದ್ದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಎಂದು ಹೇಳಿದ್ರೂ ಕೂಡ ಇನ್ನೂವರೆಗೆ ಯಾರೂ ಅಧಿಕಾರಿಗಳು ಅದರ ಬಗ್ಗೆ ತನಿಖೆ ಮಾಡಿರುವುದಿಲ್ಲ. ಆದ್ದರಿಂದ ನಾವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಅಧ್ಯಕ್ಷರ ಕುರಿತು ಅವ್ಯವಹಾರ ಮಾಡಿರೋ ಕುರಿತು ತಾಲೂಕು ಪಂಚಾಯತ್ ಕಾರ್ಯಾಲಯ ಆಗಲಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯಕ್ಕೆ 2-3 ಸಲ ನಾವು ಸದರಿ ಪ್ರಕರಣದ ಬಗ್ಗೆ ತಿಳಿಸಿರೋದ್ರೂ ಕೂಡ ಇನ್ನೂರಿಗೆ ಯಾವುದೇ ರೀತಿ ಆಕ್ಷನ್ ತಗೊಳ್ಳೋದಂತೂ ಏನೂ ಇಲ್ಲ. ಯಾಕಂದ್ರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಅಧ್ಯಕ್ಷರನ್ನು ಉಳಿಸೋದಾಗಲಿ ಅಥವಾ ಅವರು ಅವ್ರ ತರಕ್ಕೆ ಶಾಮೀಲಾಗಿ ಎಲ್ಲವನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡ್ಕೊಂಡು ಬಂದರೆ ಅದ್ರ ಸಲುವಾಗಿ ಇವತ್ತಿನ ಒಂದು ಊರಿಗೆ ಒಂದು ನ್ಯಾಯ ಸಿಗಲಿ. ಯಾಕಂದ್ರೆ ಸಾಮಾನ್ಯ ಸಭೆ ಆಗುವುದಿರಲಿ ಅಥವಾ ಗ್ರಾಮಸಭಾ ಆಗುವುದನ್ನೇ ಒಂದು ಕೆಲಸಗಳು ಮಾಡ್ತಿರೋದು ಬರೀ ಹಣದ ಸಲುವಾಗಿ ಮಾಡ್ತಿದ್ದರು ಹೊರತು ಜನರ ಉಪಯೋಗಕ್ಕಾಗಿ ಅಥವಾ ಜನರು ಯಾವುದೇ ಒಂದು ಕೆಲಸಗಳಾಗಲಿ ಅವ್ರಿಗೇನು ತೊಂದರೆ ಆಗೋದನ್ನು ಒಟ್ಟ ವಿಚಾರ ಮಾಡಲ್ಲ. ಬರೀ ಅವ್ರ ಹಣದಗೋಸ್ಕರ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಹೊರತು ಪಂಚಾಯತ್ ರಾಜ್ ನಿಯಮಗಳ ಪ್ರಕಾರ ಯಾವುದೂ ವರ್ಕ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಒಂದು ಮತ್ತೊಂದು ವಿಶೇಷ ಅಂದ್ರೆ ತಾಲೂಕು ಪಂಚಾಯತಿಗೆ ನಾವು ಲೆಟರ್ ಕೊಟ್ಟು ಒಂದು ತಿಂಗಳಾಯ್ತು. ಆದ್ರೆ ನಿನ್ನೆ ಸುಮ್ಮನೆ ನಾವೊಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಸರ್ ಎನ್ಕ್ವೈರಿ ಮಾಡ್ತಿರಲ್ಲ ಒಂದು ಆಕ್ಷನ್ ತಗೋದಿಲ್ಲ ಒಂದು ಕಾರ್ಯನಿರ್ವಾಹಕ ಅಧಿಕಾರಿ ಕೇಳಲಿಕ್ಕೆ ಹೋದಾಗ ಅವ್ರಿಗೆ ಇನ್ನೂ ಒಂದು ತಿಂಗಳ ಮೊದಲು 2 ಲೆಟರ್ ಕೊಟ್ಟು ನೀವು ಕಾರ್ಯನಿರ್ವಾಹಕ ಅಧಿಕಾರಿಗಳು ಗೊತ್ತೇ ಇಲ್ಲ. ನಿನ್ನೆ ಅವ್ರಿಗೆ ಗುರುತೈತೆ ನಾವು ಲೆಟರ್ ಕೊಟ್ಟಿದ್ದೆ ಅಂದ್ರೆ ಈ ರೀತಿ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಕೂಡ ಒಂದು ಅಧಿಕಾರ ಲೆವೆಲ್ ಅಧಿಕಾರಿಗಳಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಯಾವುದೇ ಒಂದು ಅವ್ರ ಅಧಿಕಾರಿಗಳು ಕೂಡ ಅಧ್ಯಕ್ಷರ ಜೊತೆ ಒಂದು ಹಣ ವ್ಯವಹಾರ ಮಾಡಿ ಒಟ್ಟು ಅದನ್ನು ಲಕ್ಷ್ಯ ಕೊಡ್ತಾ ಇಲ್ಲ ಇವತ್ತಿನ ತನಕ. ಅದಕ್ಕೆ ಉಪವಾಸ ಸತ್ಯಾಗ್ರಹ ಮಾಡೋದು ಅಂದ್ಕೊಂಡಿದ್ದೀವಿ. ನಾವಿಲ್ಲಿ ಗ್ರಾಮ ಪಂಚಾಯತಿ ಬೋಧ್ ಗ್ರಾಮ ಪಂಚಾಯತಿ ಮುಂದೆ ಅಮರಣ ಉಪಸ್ಥಾನ ಮಾಡುತ್ತಿದ್ದ ಕಾರಣ 2/1/2019 ನಾವು ತಾಲೂಕು ಪಂಚಾಯತಿಯಲ್ಲಿ ಒಂದು ಅಪ್ಲಿಕೇಶನ್ ಇಟ್ಟಿದ್ದೀವಿ. 13ನೇ ಹಣಕಾಸಿನ ಅಡಿಯಲ್ಲಿ ವಿಕಾಸದ ಹೆಸರಿನಲ್ಲಿ ಸುಮಾರು 65%ದಷ್ಟು ಭ್ರಷ್ಟಾಚಾರ ಆಗುತ್ತಿದ್ದು ಅದರ ತನಿಖೆ ನಡೆಸಬೇಕಂತೇಳಿ ಅಪ್ಲಿಕೇಶನ್ ಇಟ್ಟರೂ ಇನ್ನೂ ಮಟ್ಟ ಯಾವುದೂ ತನಿಖೆ ಆಗಿಲ್ಲ ಅಥವಾ ಅಧಿಕಾರಿಗಳಿಗೆ ಅಪ್ಲಿಕೇಶನ್ನೇ ಗುರುತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಉಪವಾಸ ಸತ್ಯಾಗ್ರಹ ಮಾಡೋದು ಬಿಟ್ಟು ಬೇರೆ ಯಾವುದು ಮಾರ್ಗ ಇದ್ದಿದ್ದಿಲ್ಲ. ನಾವು ಉಪವಾಸ ಸತ್ಯಾಗ್ರಹ ಅರ್ಜಿ ಕೊಟ್ಟರೂ ಆಫೀಸರ್ಗಳಿಗೆ ನಿನ್ನೆ ಹೋಗಿ ಭೇಟಿಯಾದಾಗ ಅವರಿಗೆ ಇನ್ನೂ ಅರ್ಜಿನೇ ಗುರುತಿದ್ದಿದ್ದಿಲ್ಲ. ಈ ನಮ್ಮ ಊರಲ್ಲಿ ನಡೀತಿರುವ 13ನೇ ಫೈನಾನ್ಸ್ ಇರಲಿ ಅಥವಾ NRG ವರ್ಕ್ ಇರಲಿ ಎಲ್ಲರಲ್ಲೂ ಭ್ರಷ್ಟಾಚಾರ ನಡೀತಿದ್ದು ಅದರ ವಿರುದ್ಧವಾಗಿ ನಾವು ನ್ಯಾಯ ಸಿಗುವ ಮಟ್ಟ ಈ ಉಪವಾಸ ಸತ್ಯಾಗ್ರಹವನ್ನು ನೆರವೇರಿಸ್ತೀವಿ. ನಮ್ಮ ಜೀವ ಹೋದರೂ ಪರವಾಗಿಲ್ಲ, ಆದರೆ ಇದಕ್ಕೆ ಊರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತೇಳಿ ನಮ್ಮ ಪ್ರಯತ್ನ ಇರುತ್ತದೆ. ಬಹುಜತೆ ಗ್ರಾಮ ಸಭಾ 30/2017 घेण्यात आलेले नाही. त्याच्याबद्दल सुद्धा आम्ही येऊला काल हे दिलेलं आहे माहिती विचारणा आल्यानंतर त्याच्याबद्दल आम्ही त्या सत्याग्रह बाकीची कामं तटलेली आहेत आणि त्याच्यासाठी आम्ही हा कुपोषणाचा मार्ग स्वीकारला आहे. मग 30/6 नंतर ते आतापर्यंत झालेलं नाही, याबद्दल तुम्ही वरती अधिकाऱ्यांना काय कळवलं नाही का? अधिकाऱ्यांना कळवून वरतीवर PDO सुद्धा लिहून दिलं रायटिंगमध्ये की मीटिंग झालेली नाही. आता ते लेटर सुद्धा आम्ही व्यवस्थेने देऊन
तरी सुद्धा त्यांना अजून ते दखल घेतली नाही म्हणून आम्ही उपोषण केलेलं आहे. त्याचे प्रूफ आमच्याकडे आहेत आणि ते पीडीओने स्वतः लिहून दिलेले आहेत. बाकी जे म्हणून होते त्यांनी लिहून दिलेत की बाबा इथं आम्ही आल्यापासून एक ही मीटिंग झालेली नाही म्हणून.